ನಮಸ್ಕಾರ ಎಲ್ರಿಗೂ, ನಾನು ನಿಶ್ಚಯ್. ಇವತ್ತು ನಾವು ಒಂದು ಯುನೀಕ್ ಆಗಿರೋ ಮೋಮೋ ಚಟ್ನಿ ಮಾಡ್ತಾ ಇದ್ದೀವಿ. ಈ ಒಂದು ಬಾಣ್ಲಿನ ತಗೊಂಡು ಒಲೆನ ಹಚ್ಚಿ ಅದಾದ್ಮೇಲೆ 2 ಸ್ಪೂನ್ ಆಗಷ್ಟು ಬಿಳಿ ಎಣ್ಣೆನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋ. ಬಿಳಿ ಎಳ್ಳು ಈ ರೀತಿ ಕೆಂಪಾಗಬೇಕು. ಈ ರೀತಿ ಕೆಂಪಾದ್ಮೇಲೆ ಮಿಕ್ಸಿಗೆ ಹಾಕಿ, ಮಿಕ್ಸಿಗೆ ಹಾಕಾದ್ಮೇಲೆ ಅದೇ ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ದಪ್ಪ ದಪ್ಪ ಗೆಸ್ಕೊಂಡಿರೋ ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ಹುರಿಬೇಕು. ಸ್ವಲ್ಪ ಮೆತ್ತಗಾಗಿದೆ, ಅದಾದ್ಮೇಲೆ ಒಂದು ಸ್ವಲ್ಪ ಟೊಮ್ಯಾಟೋನ ಹಾಕಿ ಹುರ್ಕೋಬೇಕು. ಬೆಳ್ಳುಳ್ಳಿನ ಹಾಕಿ, ಟೊಮ್ಯಾಟೊ ಎಷ್ಟು ಹಾಕಿದ್ದೀರಾ ಮತ್ತು ನಿಮಗೆ ಖಾರ ಎಷ್ಟು ಬೇಕು ಅನ್ನೋದ್ರ ಮೇಲೆ ಹಸಿಮೆಣಸನ್ನು ಹಾಕಿ. ಎಲ್ಲದು ಚೆನ್ನಾಗಿ ಮೆತ್ತಗಾಗೋ ತನಕ ಒಂದು ಸ್ವಲ್ಪ ಹುರ್ಕೊಳ್ಳಿ. ಇದೆಲ್ಲದೂ ಮೆತ್ತಗಾಗಿದೆ, ಅದಾದಮೇಲೆ ಸ್ಟೌವನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಬೇಕು. ಈಗ ನೋಡಿ, ಮೊದಲಿಗೆ ನಾವು ನಮ್ದು ಟೋಸ್ಟೆಡ್ ಎಳ್ಳನ್ನು ಹಾಕ್ಕೊಂಡಿದ್ವಿ, ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಮಣ್ಣಲ್ಲಿ ಹುರ್ಕೊಂಡಿದ್ದು ಎಲ್ಲದು ತಣ್ಣಗಾಗಿದೆ, ಅದಾದಮೇಲೆ ನಮ್ಮ ಮಿಕ್ಸಿ ಜಾರಿಗೆ ಹಾಕಿ. ಈಗ ನೋಡಿ, ಎಲ್ಲದು ಹಾಕಾಗಿದೆ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಚೂರೇ ಚೂರು ನೀರನ್ನ ಆಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ರುಬ್ಕೊಳ್ಳಿ. ನೋಡಿ, ನಮ್ಮ ಮೋಮೋ ಚಟ್ನಿ ರೆಡಿ ಆಗಿದೆ.